ಮಂತ್ರಾಲಯದಲ್ಲಿ 350ನೇ ಆರಾಧನಾ ಮಹೋತ್ಸವ ಸಡಗರ ಸಂಭ್ರಮದೊಂದಿಗೆ ಪೂರ್ವಾರಾಧನೆ ಸಂಪನ್ನವಾಗಿದೆ ಶ್ರೀಮಠದಲ್ಲಿ ಅದ್ಧೂರಿಯಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮ 350ನೇ ಆರಾಧನಾ ಮಹೋತ್ಸವ ಗಣ್ಯರಿಗೆ ಅಭಿನಂದನಾ ಅಭಿವಂದನಾ ಸನ್ಮಾನ ಸಮಾರಂಭ ಇವತ್ತು ಶ್ರೀಮಠದಲ್ಲಿ ಗುರುರಾಯರಿಗೆ ಮಧ್ಯಾರಾಧನೆ ತಿರುಪತಿ ಶ್ರೀನಿವಾಸ ದೇವರ ಶೇಷ ವಸ್ತ್ರ ರಾಯರಿಗೆ ಸಮರ್ಪಣೆ ತಿರುಪತಿ ದೇವಾಲಯದಿಂದ ವೃಂದಾವನಕ್ಕೆ ವಸ್ತ್ರ ಸಮರ್ಪಣೆ ಬಳಿಕ ಮಠದ ಪ್ರಾಂಗಣದಲ್ಲಿ ನಡೆಯಲಿದೆ ಚಿನ್ನದ ರಥೋತ್ಸವ ಕೋವಿಡ್ ನಿಯಮಗಳಂತೆ ರಾಯರ ಆರಾಧನಾ ಮಹೋತ್ಸವ ನಡೆಯತಾ ಇದೆ ಇವತ್ತು ಮಧ್ಯಾರಾಧನೆ सांस्कृतिक कार्यक्रम अद्धूरिया नेरवे आराधना महोत्सव अद्धूरी दृश्य दृश्य नोड़ता गुरुरायरिगे मध्याराधन नेरवे पुण्य स्नान कईगढ़ भक्त आराधना महोत्सव मठद प्रांगण चिन्ह रथोत्सव नड़े रायर मूल वृंदावन के महापंचाभिषेक रायर भक्तर संभ्रम मठदल्ली सांस्कृतिक कार्यक्रम नेरवेरता है कला तंडगळ प्रदर्शन कूड़ा अद्धूरियागि साग्ता सडगर संभ्रमदोंदिगे पूर्वाराधने संपन्नगोंडिदे इंदु रायरिगे मध्याराधने राघवेंद्र स्वामी बृंदावन प्रवेश दिन सामान्यवा आराधना संदर्भली अंतर्मुखवा यू जपवन यति आराधना सदर्भली बहिर्मुखव दृष्टिया हरस्तार अद्र भक्त नक्त बेड़ इष्टार्थ बहुबेग ईडेसंदर्भ अंत हेतर ಹಾಗಾಗಿ ನಾಲ್ಕು ಕಡೆಯಲ್ಲೂ ನಾಳೆ ಮಧ್ಯಾರಾಧನೆಯ ದಿವಸ ವಿಶೇಷವಾದ ಅಲಂಕಾರವನ್ನು ಮಾಡುತ್ತಾರೆ ನಾವು ನೋಡಬಹುದು ಒಂದು ಕಡೆಗೆ ನಿಂತಂದೇ ಇರುತ್ತೆ ಒಂದು ಕಡೆ ಕೂತಂದೇ ಇರುತ್ತೆ ರಾಯರಿಗೆ ಒಂದು ಕಡೆಗೆ ಬೆಳ್ಳಿ ಕವಚ ಒಂದು ಕಡೆ ಬಂಗಾರದ ಕವಚ ನಾಮಮುದ್ರಾ ಧಾರಣೆಗಳು ಪ್ರತಿಯೊಂದನ್ನು ಕೂಡ ಆ ಬೃಂದಾವನಕ್ಕೆ ಮಾಡಿ ನಾಲ್ಕು ಬದಿಯಲ್ಲಿ ನಿಂತರೂ ಕೂಡ ರಾಯರ ದರ್ಶನ ನಮಗೆ ಮುಂದೆ ನೋಡಿದ ರೀತಿ ಅನುಭವ ರೀತಿಯಲ್ಲಿ ಬರುವಂತ ರೀತಿಯಲ್ಲಿ ಅಲಂಕಾರಗೊಳ್ಳುತ್ತದೆ ನಾಳೆ ಪ್ರಾತಃ ಕಾಲದಲ್ಲಿ ಮಹಾ ರಥೋತ್ಸವ ಪ್ರಾತಃ ಪ್ರಾಕಾರದ ಒಳಭಾಗದಲ್ಲೇ ನಡೆಯತಕ್ಕಂತದ್ದಾಗುತ್ತದೆ ಶ್ರೀಮಠದ ಅನೇಕ ಪ್ರಕಟಣೆಗಳ ಉದ್ಘಾಟನೆ ಬಹುಶಃ ಈ ವರ್ಷ ಒಂದು ಕನ್ನಡದ ಪುಟ್ಟ ಪುಟ್ಟ ಕೃತಿಗಳು 350ನೇ ವರ್ಷದ ಆರಾಧನೆ ನಿಮಿತ್ತವಾಗಿ 350 ಕಿರುಹತ್ತಿಗೆಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಬರೆದು ಈ ವರ್ಷ ಅನಾವರಣಗೊಳಿಸ್ತಾ ಇದ್ದಾರೆ ಅದು ಒಂದು ವಿಶೇಷತೆ ಇದರ ಜೊತೆಗೆ ಸಂಸ್ಕೃತ ತೆಲುಗು ತಮಿಳು ಮರಾಠಿ ಮೊದಲಾದ ಅನೇಕ ಭಾಷೆಗಳ ಪುಸ್ತಕಗಳು ಶ್ರೀಮಠದಿಂದ ಪ್ರಕಟಣೆಗೊಳ್ಳುತ್ತಾ ಇದೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ದಿನ ಸಾಮಾನ್ಯವಾಗಿ ಆರಾಧನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.